ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ, ನೀವು ಇಮಿಡಿಯೇಟಾಗಿ ವಾಚ್ ಮಾಡಬಹುದು. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ PSA ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಇದು ನಿಮ್ಮ PSA ಪೇಪರ್ ಒನ್ನಿಗೆ ತುಂಬ ಸಹಾಯ ಮಾಡುತ್ತೆ. ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನೀವು ನಿಮ್ಮ ವಿಳಾಸವನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸ್ತೀನಿ. ಇದಲ್ಲದೆ ನಮ್ಮ ಪುಸ್ತಕ ಈಗ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೂ ಕೂಡ ಅವೈಲಬಲ್ ಇದೆ. ಅಲ್ಲಿಯೂ ಕೂಡ ಹೋಗಿ ನೀವು ಖರೀದಿಯನ್ನು ಮಾಡಬಹುದು. ಇವತ್ತಿನ ನಮ್ಮ PSA ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಆ ಪ್ಯಾರಾಗ್ರಾಫ್ ಈ ರೀತಿಯಲ್ಲಿದೆ. ಇಂಗ್ಲೀಷ್ನ ಒಂದು ಪ್ಯಾರಾಗ್ರಾಫನ್ನು ಕನ್ನಡ ಭಾಷೆಗೆ ಹೇಗೆ ಅನುವಾದ ಮಾಡೋದು ಬನ್ನಿ ನೋಡಿ, ಅರ್ಥ ಮಾಡಿಕೊಂಡು ಬರಿತಾ ಹೋಗೋಣ. ಮೊದಲಿಗೆ ಓದೋಣ ಏನಿದೆ ಅಂತ. ಹೈಡ್ರೋ ಎಲೆಕ್ಟ್ರಿಸಿಟಿ ಈಸ್ ಅ ಸಸ್ಟೈನಬಲ್ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ಸೋರ್ಸ್ ದ್ಯಾಟ್ ಹಾರ್ನೆಸಸ್ ದ ಪವರ್ ಆಫ್ ಫ್ಲೋಯಿಂಗ್ ವಾಟರ್ ಟು ಜನರೇಟ್ ಎಲೆಕ್ಟ್ರಿಸಿಟಿ. By utilizing the gravitational force of water, dams are constructed to create reservoirs and the controlled release of water through turbines produces electrical energy. This process is environmentally friendly, emitting minimal greenhouse gases compared to fossil fuels. Hydroelectric power contributes significantly to global electricity generation, providing a reliable and consistent source of energy. ಹೀಗಿದೆ, ಬನ್ನಿ ನೋಡೋಣ ಇದನ್ನು ಹೇಗೆ ನಾವೀಗ ಕನ್ನಡ ಭಾಷೆಗೆ ಬರಿತೀವಿ ಅಂತ. ಮೊದಲನೇ ವಾಕ್ಯದಲ್ಲಿ ಮೊದಲನೇ ಪದ ಏನಂತ ಇದೆ? ಹೈಡ್ರೋ ಎಲೆಕ್ಟ್ರಿಸಿಟಿ. ಏನಂತ ಹೇಳ್ತೀವಿ ಇದನ್ನು? ಜಲವಿದ್ಯುತ್ ಅಂತ ಹೇಳ್ತೀವಿ ಅಲ್ವಾ. ತಗೊಳ್ತಾ ಇದ್ದೀನಿ, ಜಲ ವಿದ್ಯುತ್ ಅಂತ. ಈಸ್ ಅ ಸಸ್ಟೈನಬಲ್ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಅಂತ ಕೊಟ್ಟಿದ್ದಾರೆ. ಸಸ್ಟೈನಬಲ್ ಅಂತಂದರೆ ಏನಂತ ತಗೊಳ್ಳೋಣ? ಸುಸ್ಥಿರ ಅಂತ ತಗೊಳ್ಳೋಣ. ಆ್ಯಂಡ್ ಮತ್ತು ರಿನ್ಯೂವಬಲ್ ಅಂದರೆ ನವೀಕರಿಸಬಹುದಾದ. ಬರಿತಾ ಇದ್ದೀನಿ, ನವೀಕರಿಸಬಹುದಾದ. ಓಕೆ, ಎಸ್. ಎನರ್ಜಿ ಸೋರ್ಸ್ ಅಂತ ಕೊಟ್ಟಿದ್ದಾರೆ. ಎನರ್ಜಿ ಶಕ್ತಿ, ಸೋರ್ಸ್ ಮೂಲ ಅಂತ ತಗೊಳ್ಬಹುದು. ದ್ಯಾಟ್ harnesses the power of flowing water to generate electricity anta ide. harnesses enu ee pada idartha use astane. okay, harnesses athwa use enanta barithivu now, use anna balake, simple. okay, power shakti anta tagollana of flowing water andre hariyuva neeru anta barutte. yakagi to generate electricity, generate ಉತ್ಪಾದಿಸು ಏನನ್ನ? ಎಲೆಕ್ಟ್ರಿಸಿಟಿ ತಗೊಳ್ಳೋಣ, ವಿದ್ಯುತ್. ಓಕೆ, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಏನು ಹೇಳ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ಜಲವಿದ್ಯುತ್ ಸುಸ್ಥಿರ ಹಾಗೆ ನವೀಕರಿಸಬಹುದಾದಂಥ ಶಕ್ತಿಯ ಮೂಲವಾಗಿದೆ ಅಂತ ಮೊದಲನೇ ಭಾಗದಲ್ಲಿ ಇಲ್ಲಿ ಹೇಳಿದ್ದಾರೆ. ನೋಡಿ, ಇಲ್ಲಿಂದ ಇಲ್ಲಿಯವರೆಗೂ ಒಂದು ಭಾಗ ಅಂತ ನಾವು ಅಂದ್ಕೊಳ್ಳೋಣ. ದ್ಯಾಟ್ ಅಂತಿದೆ ಅಲ್ವಾ, ಇದು ಕಂಜಂಕ್ಷನ್ ಅಂತ ಸದ್ಯಕ್ಕೆ ಇಲ್ಲಿ ಅಂದ್ಕೊಳ್ಳಿ, ಬಟ್ ಇಟ್ ಈಸ್ ನಾಟ್ ಅ ಕಂಜಂಕ್ಷನ್. ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾಕೆಂದರೆ ಇಲ್ಲಿ ನಾವು ಭಾಗ ಮಾಡ್ಕೊಳ್ಬೇಕಲ್ವಾ, ಈ ಎರಡಕ್ಕೂ ಕೂಡ ನಡುವೆ ಇರುವಂಥ ಪದ ಯಾವುದು? ದ್ಯಾಟ್. ಇದರ ಸಹಾಯದಿಂದ ನಾನಿಲ್ಲಿ ಭಾಗ ಮಾಡ್ಕೊಳ್ತಾ ಇದ್ದೀನಿ. ಹಾರ್ನೆಸಸ್ ಅಂದರೆ ಇದನ್ನು ಬಳಕೆ ಮಾಡ್ತೀವಿ. ಏನು? ಹಾರ್ನೆಸಸ್ ದ ಪವರ್ ಆಫ್ ಫ್ಲೋಯಿಂಗ್ ವಾಟರ್, ಹರಿಯುವ ನೀರನ್ನು ಬಳಸ್ಕೊಳ್ತಾ, ಹರಿಯುವ ನೀರಿನ ಶಕ್ತಿಯನ್ನು ಬಳಸ್ಕೊಳ್ತಾ ಇಲ್ಲಿ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತೆ. ಅದನ್ನು ಎರಡನೇ ಭಾಗದಲ್ಲಿ ಹೇಳಿರುವಂಥದ್ದು. ಹೇಗೆ ಬರೆಯೋದು? ಫಸ್ಟ್ ಇದನ್ನು ಬರೆಯೋಣ. ಜಲವಿದ್ಯುತ್ ಹೈಡ್ರೋ ಎಲೆಕ್ಟ್ರಿಸಿಟಿ ಏನಾಗಿದೆ? ಒಂದು ಶಕ್ತಿಯ ಮೂಲ. ಯಾವ ಶಕ್ತಿಯ ಮೂಲ? ಸುಸ್ಥಿರ ಹಾಗೆ ನವೀಕರಿಸಬಹುದಾದ ಹಾಗೆ ಇದು ಉತ್ಪಾದಿಸುತ್ತೆ. ಏನನ್ನು? ವಿದ್ಯುತ್. ಯಾವುದರ ಬಳಕೆಯಿಂದ? ಅದರ ಎರಡನೇ ಭಾಗ. ಮೊದಲನೇ ಭಾಗವನ್ನು ಬರೀತಾ ಇದ್ದೀನಿ. ಜಲವಿದ್ಯುತ್ ಒಂದು ಏನು? ಸುಸ್ಥಿರ ಮತ್ತು ನವೀಕರಿಸಬಹುದಾದಂಥ ಶಕ್ತಿಯ ಮೂಲವಾಗಿದೆ. ಒಂದು ಸುಸ್ಥಿರ ಮತ್ತು ನವೀಕರಿಸಬಹುದಾದ ಶಕ್ತಿಯ
ಶಕ್ತಿಯ ಮೂಲವಾಗಿದೆ, ಅದಕ್ಕಿಂತಲೂ ಮೂಲವಾಗಿದ್ದು ಈ ದಾಟ್ ಇದಲ್ವಾ, ಅದಕ್ಕೋಸ್ಕರ ತಗೊಳ್ಳೋಣ. ಮೂಲವಾಗಿದ್ದು ಇಲ್ಲೊಂದು ಪಾಸ್ ಬೇಕು, ಯಾಕೆ ಇನ್ನೊಂದು ಭಾಗಕ್ಕೆ ಹೋಗ್ತಾ ಇದ್ದೀವಿ. ಯಾವುದರಿಂದ ಇಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಿದೆ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ. ಶಕ್ತಿಯ ಮೂಲವಾಗಿದ್ದು ಇದು ಇದು ಹರಿಯುವ ನೀರಿನ ಶಕ್ತಿಯನ್ನು ಬಳಸಿ, ಹರಿಯುವ ನೀರಿನ ಶಕ್ತಿಯನ್ನು ಬಳಸಿ ಏನು ಮಾಡುತ್ತೆ, ವಿದ್ಯುತ್ತನ್ನು ಅಥವಾ ವಿದ್ಯುತ್ ಉತ್ಪಾದಿಸುತ್ತದೆ. ನೋಡಿ, ಈ ರೀತಿಯಲ್ಲಿ ವಾಕ್ಯವನ್ನು ಬರೆದಿದ್ದೀನಿ. ಆಗಲೇ ಹೇಳಿದ ಹಾಗೆ ಇಲ್ಲಿ ಈ ವಾಕ್ಯದಲ್ಲಿ ಎರಡು ವಾಕ್ಯಗಳು ಅಂತ ನಾನು ಡಿವೈಡ್ ಮಾಡಿಕೊಂಡಿದ್ದೆ, ಅದೇ ರೀತಿಯಲ್ಲೇ ನಿಮಗೆ ಇಲ್ಲಿ ಬರೆದು ತೋರಿಸಿದ್ದೀನಿ. ಇಲ್ಲಿ ನೋಡಿ, ಬಳಕೆ ಈ ಪದ ಬಿಟ್ಟಿದ್ದೀನಿ, ಶಕ್ತಿಯನ್ನು ಬಳಸಿ, ಹೀಗೆ ತಗೊಳ್ಳಿ ಸರಿ ಹೋಗುತ್ತೆ. ಶಕ್ತಿಯನ್ನು ಬಳಸಿ ವಿದ್ಯುತ್ ಉತ್ಪಾದಿಸುತ್ತದೆ. ನಾನು ಆಗಲೇ ಹೇಳಿದ ಹಾಗೆ ಇಲ್ಲಿ ಎರಡು ಭಾಗಗಳಲ್ಲಿ ವಾಕ್ಯವನ್ನು ತಗೊಂಡಿದ್ದೀನಿ, ಇದು ಮೊದಲನೇ ಭಾಗ ಆ್ಯಂಡ್ ಇದು ಎರಡನೇ ಭಾಗ. ಹೀಗೆ ನೀವು ವಾಕ್ಯವನ್ನು ರಚನೆ ಮಾಡಬಹುದು. ಇಲ್ಲೊಂದು ವಿಷಯವನ್ನು ನಾನು ನಿಮಗೆ ತಿಳಿಸ್ಬೇಕಾಗಿದೆ. ನನಗೆ ಕೆಲವು ಸ್ಟೂಡೆಂಟ್ಸ್ ಮೆಸೇಜ್ ಮಾಡಿದ್ರಿ, ನಮಗೆ ಪರೀಕ್ಷೆಯಲ್ಲಿರುವಂಥದ್ದು ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಅಂದರೆ 20 ನಿಮಿಷ, 15-20 ನಿಮಿಷದಲ್ಲಿ ನಾವು ಟ್ರಾನ್ಸ್ಲೇಷನನ್ನು ಮುಗಿಸ್ಬೇಕು. ಈ ರೀತಿಯ ಮೆಥಡ್ ನಮ್ಗೆ ಹೇಗೆ ಹೆಲ್ಪ್ ಆಗುತ್ತೆ, ನಮಗೆ ಸಮಯ ವ್ಯರ್ಥ ಆಗುತ್ತಲ್ವಾ ಅಂತ ಕೆಲವರು ಮೆಸೇಜ್ ಮಾಡಿದ್ರಿ. ನಿಮಗಾಗಿ ಇಲ್ಲಿ ನಾನೊಂದು ವಿಷಯವನ್ನು ಹೇಳ್ತಾ ಇದ್ದೀನಿ. ನಾನು ಯಾಕೆ ಈ ರೀತಿಯಲ್ಲಿ ನಿಮಗೆ ಟ್ರಾನ್ಸ್ಲೇಷನ್ ಹೇಳ್ಕೊಡೋದು ಅಂತಂದರೆ, ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ಪದ ಗೊತ್ತಿರಬೇಕು ಅಂತ ಇಲ್ಲ. ಎಷ್ಟೋ ಜನಕ್ಕೆ ಜಲವಿದ್ಯುತ್, ಇದನ್ನು ಹೈಡ್ರೋ ಎಲೆಕ್ಟ್ರಿಸಿಟಿ ಅಂತ ಕರೀತಾರೆ ಅಂತ ಗೊತ್ತಿರೋದಿಲ್ಲ. ಇನ್ನು ಕೆಲವ್ರಿಗೆ ಜನರೇಟ್, ಇದನ್ನು ಉತ್ಪಾದಿಸು ಅಂತ ಹೇಳ್ತಾರೆ ಅಂತ ಕೂಡ ಗೊತ್ತಿರೋದಿಲ್ಲ. ಸೊ ಮೈ ಕನ್ಸರ್ನ್ ಈಸ್ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಪ್ರತಿಯೊಂದು ಪದವನ್ನು ಹೇಳ್ಕೊಡುವಂಥದ್ದು. ನಾನು ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತೇನೆ. ನೀವು ಕಲಿಬೇಕಾಗಿರೋದು ಇಲ್ಲಿದೆ ಕಾನ್ಸೆಪ್ಟ್, ಹಾಗಾಗಿ ನಾನು ಸಪ್ರೇಟಾಗಿ ನಾನಿಲ್ಲಿ ಭಾಗ ಮಾಡಿಕೊಂಡು ನಿಮಗೆ ವೊಕ್ಯಾಬ್ಯುಲರಿ ಸಪ್ರೇಟಾಗಿ ಹೇಳ್ಕೊಡ್ತೀನಿ, ಸೆಂಟೆನ್ಸ್ ಫಾರ್ಮೇಷನ್ ಸಪ್ರೇಟಾಗಿ ಹೇಳ್ಕೊಡ್ತೀನಿ. ಸೆಂಟೆನ್ಸ್ ಫಾರ್ಮೇಷನನ್ನು ಡೈರೆಕ್ಟಾಗಿ ಹೇಗೆ ಬರಿಬಹುದು ಅಂತ ಭಾಗ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ಐ ಆಮ್ ನಾಟ್ ಸೇಯಿಂಗ್ ದಟ್ ಎಕ್ಸಾಮಲ್ಲಿ ಇದನ್ನೇ ಬರೀರಿ, ಒಂದು ಕಡೆ ಇದನ್ನು ಬರ್ಕೊಳ್ಳಿ, ಒಂದು ಕಡೆ ಹೀಗೆ ಮಾಡಿ. ನೋ, ಅಫ್ಕೋರ್ಸ್ ನಾನು ಮುಂಚೆನೂ ಹೇಳಿದ್ದೆ ನಿಮಗೆ ಈ ರೀತಿಯಲ್ಲಿ ನಿಮಗೆ ಸಮಯ ವ್ಯರ್ಥ ಆಗುತ್ತೆ. ನಾನು ಯಾಕೆ ಹೇಳ್ಕೊಡ್ತಾ ಇರೋದು ಅಂದರೆ, ನಿಮ್ಗೆ ವೊಕ್ಯಾಬ್ಯುಲರಿ ಕಲಿಸ್ತಾ ಇದ್ದೀನಿ, ಜೊತೆಯಲ್ಲೇ ಸೆಂಟೆನ್ಸ್ ಫಾರ್ಮೇಷನು ಕಲಿಸ್ತಾ ಇದ್ದೀನಿ. ಎರಡರಿಂದಲೇ ನಿಮಗೆ ಟ್ರಾನ್ಸ್ಲೇಷನ್ ಬರುವಂಥದ್ದು ಅಲ್ವಾ. ಹಾಗಾಗಿ ಇದು ಕೇವಲ ನಿಮಗೆ ಪ್ರಾಕ್ಟೀಸ್ಗಿರುತ್ತೆ. ಯಾವುದು ಇದು? ವೊಕ್ಯಾಬ್ಯುಲರಿ ಬರೆದಿದ್ದೀನಲ್ವಾ, ಗೊತ್ತಿದ್ರೆ ವೊಕ್ಯಾಬ್ಯುಲರಿ ಬರ್ಕೋಬೇಡಿ. ಕಾನ್ಸಂಟ್ರೇಟ್ ಎಲ್ಲಿ ಮಾಡಬೇಕು ನಿಮಗೆ ವೊಕ್ಯಾಬ್ಯುಲರಿ ಗೊತ್ತಿದ್ರೆ ಅಂತಂದರೆ, ಸೆಂಟೆನ್ಸ್ ಫಾರ್ಮೇಷನ್ನ ಮೇಲೆ, ಹೇಗೆ ಸೆಂಟೆನ್ಸನ್ನು ಬರಿತಾ ಇದ್ದೀನಿ, ಹೇಗೆ ಭಾಗ ಮಾಡ್ಕೊಳ್ತಾ ಇದ್ದೀನಿ, ಅದರ ಮೇಲೆ ನಿಮ್ಮ ಗಮನ ಇರಬೇಕಾಗತ್ತೆ. ನಾನು ಹೇಳಿದ್ನಲ್ವಾ, ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ನಮಗೆ ಗಮನದಲ್ಲಿ ಇದ್ದೇ ಇರ್ತಾರೆ. ನನಗೆ ಎಲ್ಲ ಗೊತ್ತು ಅಂತ ನಾನು ಹೇಳೋಕ್ಕಾಗಲ್ಲ. ಆ್ಯಂಡ್ ಇನ್ ದ ಸೇಮ್ ಟೈಮ್ ಐ ಕಾಂಟ್ ಸೇ ನಮ್ಮ ಕ್ಲಾಸಸ್ ನೋಡೋ ಅಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವೊಕ್ಯಾಬ್ಯುಲರಿ ಗೊತ್ತು ಅಂತಲೂ ನಾನು ಹೇಳೋಕ್ಕಾಗಲ್ಲ. ಬಿಗಿನರ್ಸ್ ಇದ್ದೀರಾ, ಕಲ್ತ್ಕೊಳ್ತಾ ಇರೋರಿದ್ದೀರಾ, ಕಲ್ತಿರೋರಿದ್ದೀರಾ, ಎಲ್ಲ ರೀತಿಯಲ್ಲೂ ಇದ್ದೀರಾ. ಎಲ್ಲ ಲೆವೆಲ್ ಆಫ್ ಸ್ಟೂಡೆಂಟ್ಸ್ ನಾನು ಈಗ ನೋಡ್ತಾ ಇದ್ದೀನಿ. ಆ್ಯಂಡ್ ನಮಗೆ ಮೆಸೇಜಸ್ ಬರ್ತಾ ಇರುತ್ತೆ, ಕಮೆಂಟ್ಸ್ ಬರ್ತಾ ಇರುತ್ತೆ ಅಲ್ವಾ. ನಾನು ಎಲ್ಲರನ್ನೂ ಕೂಡ ಗಮನದಲ್ಲಿಟ್ಕೊಂಡು ಈ ರೀತಿ ಹೇಳ್ಕೊಡೋದು. ಬಟ್ ಐ ಆಮ್ ನಾಟ್ ಸೇಯಿಂಗ್ ಫಾಲೋ ದಿಸ್ ಓನ್ಲಿ, ಯು ಹ್ಯಾವ್ ಟು ಫಾಲೋ ದಿಸ್ ಒನ್. ಸೆಂಟೆನ್ಸ್ ಫಾರ್ಮೇಷನ್ ಹೇಗೆ ಮಾಡ್ತೀವಿ ಅದನ್ನು ಕಲ್ತ್ಕೊಳ್ಳಿ, ಇದನ್ನು ಒಂದು ಕಡೆ ಬರೆದಿಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬಹುದು. ಇದು ಯಾಕೆ ಹೇಳಿದೆ ಅಂತಂದರೆ, ಕೆಲವು ದಿನಗಳಿಂದ ನನಗೆ ಮೆಸೇಜಸ್ ಬರ್ತಾ ಇತ್ತು, ಕಮೆಂಟ್ಸ್ ಕೂಡ ಬರ್ತಾ ಇತ್ತು, ನಮಗೆ ಈ ರೀತಿ ಮಾಡೋದ್ರಿಂದ ಸಮಯ ವ್ಯರ್ಥ ಆಗುತ್ತೆ ಅಂತ. ನಾನು ಯಾವ ರೀತಿ ಹೇಳ್ಕೊಡ್ತಾ ಇದ್ದೀನಿ, ನೀವು ಹೇಗೆ ಕಲ್ತ್ಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು, ಆಗ್ಲಷ್ಟೇ ನಿಮಗೆ ಸಮಯ ಉಳಿಯುವಂಥದ್ದು. ಅರ್ಥ ಆಯ್ತಾ? ಐ ಹೋಪ್ ಯಾರ್ಯಾರು ಮೆಸೇಜಸ್ ಮಾಡಿದ್ರಿ, ಯಾರ್ಯಾರು ಕಾಮೆಂಟ್ ಮಾಡಿದ್ರಿ, ನಿಮಗೆ ನಾನು ತಿಳಿಸ್ಬೇಕಾಗಿದ್ದ ವಿಚಾರ ತಲುಪಿದೆ ಅಂತ ಭಾವಿಸಿದ್ದೀನಿ. ಓಕೆ, ಎಸ್. ಈಗ ಎರಡನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ನೋಡಿ, ಎರಡನೇ ವಾಕ್ಯ ಹೀಗಿದೆ. ಬೈ ಯುಟಿಲೈಸಿಂಗ್ ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ವಾಟರ್ ಡ್ಯಾಮ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಟು ಕ್ರಿಯೇಟ್ ರಿಸರ್ವಾಯರ್ಸ್. ಹೀಗಿದೆ. ಓಕೆ, ಬೈ ಯುಟಿಲೈಸಿಂಗ್ ಅಂದರೆ ಬಳಕೆ ಮಾಡೋದ್ರಿಂದ, ಬಳಕೆ ಮಾಡುವ ಮುಖಾಂತರ ಅಂತ ಅರ್ಥ. ಸದ್ಯಕ್ಕೆ ನಾನಿಲ್ಲಿ ಬಳಕೆ ಅಂತ ಬರೆದಿರ್ತೀನಿ. ಏನ? ಗ್ರಾವಿಟೇಷನಲ್ ಫೋರ್ಸ್ ಆಫ್ ವಾಟರ್. ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಗುರುತ್ವಾಕರ್ಷಣೆ ಅಲ್ವಾ. ಯಾವುದರ? ಆಫ್ ವಾಟರ್. ಬರೆಯೋಣ, ಆಫ್ ವಾಟರ್ ಯಾವುದರ? ನೀರಿನ. ನೀರು ಅಂತ ಸದ್ಯಕ್ಕೆ ಬರೆಯೋಣ. ಡ್ಯಾಮ್ಸ್ ಅಂತ ಇದೆ ಅಂದರೆ ಅಣೆಕಟ್ಟುಗಳು ಅಂತ ಹೇಳ್ತೀವಿ. ತಗೊಳ್ಳೋಣ,
ಅಣೆಕಟ್ಟುಗಳು ಏನಾಗಿದೆ, ಆರ್ ಕನ್ಸ್ಟ್ರಕ್ಟೆಡ್ ಟು ಕ್ರಿಯೇಟ್ ರಿಸರ್ವಾಯರ್ಸ್. ಕನ್ಸ್ಟ್ರಕ್ಟೆಡ್, ಸದ್ಯಕ್ಕೆ ನಾನಿಲ್ಲಿ ಇದನ್ನು ನಿರ್ಮಾಣ ಅಂತ ಬರೆದಿರ್ತೀನಿ. ಟು ಕ್ರಿಯೇಟ್ ಅಂತಿದೆ ನೋಡಿ, ತಗೊಳ್ಳಿ, ರಚಿಸಲು. ರಿಸರ್ವಾಯರ್ಸ್ ಅಂತ ಕೊಟ್ಟಿದ್ದಾರೆ, ಜಲಾಶಯ. ಜಲಾಶಯ, ಎಷ್ಟೋ ವಿದ್ಯಾರ್ಥಿಗಳಿಗೆ ಈ ವೊಕ್ಯಾಬ್ಯುಲರಿ ಗೊತ್ತಿರೋದಿಲ್ಲ, ಹಾಗಾಗಿ ನಾನು ಬರೆಯುವಂಥದ್ದು. ಇದನ್ನು ನೀವು ಒಂದು ಕಡೆ ನೋಟ್ ಮಾಡಿಟ್ಕೊಳ್ಬೇಕು, ಇದನ್ನು ಬಿಟ್ಟು ಸೆಂಟೆನ್ಸ್ ಹೇಗೆ ಫ್ರೇಮ್ ಮಾಡೋದು ಅಂತ ನೋಡಬೇಕು. ಓಕೆನಾ? ಆ್ಯಂಡ್ ಅಂತಿದೆ, ಮತ್ತು ಕಂಟ್ರೋಲ್ಡ್ ರಿಲೀಸ್ ಆಫ್ ವಾಟರ್ ಥ್ರೂ ಟರ್ಬೈನ್ಸ್ ಪ್ರೊಡ್ಯೂಸಸ್ ಎಲೆಕ್ಟ್ರಿಕಲ್ ಎನರ್ಜಿ. ಕಂಟ್ರೋಲ್ಡ್ ಅಂತ ಕೊಟ್ಟಿದ್ದಾರಲ್ವಾ, ನಿಯಂತ್ರಣ ಅಂತ ಸದ್ಯಕ್ಕೆ ಬರೆದಿರ್ತೀನಿ, ಸ್ವಲ್ಪ ಬದಲಾಗುತ್ತೆ ವಾಕ್ಯದಲ್ಲಿ ನೋಡೋಣ. ರಿಲೀಸ್, ರಿಲೀಸ್ ಅಂತಂದರೆ ಬಿಡುವುದು, ಬಿಡುವ ಅಂತ ನಾನಿಲ್ಲಿ ತಗೊಳ್ತೀನಿ. ಆಫ್ ವಾಟರ್, ನೀರು, ಥ್ರೂ ಅಂತಿದೆ ಅಲ್ವಾ, ಇದನ್ನೇನಂತ ಬರೀಬಹುದು ನಾವು, ಮೂಲಕ ಅಂತ ಬರೀಬಹುದು. ತಗೊಳ್ಳಿ, ಥ್ರೂ ಮೂಲಕ. ಟರ್ಬೈನ್ಸ್ ಅಂತ ಕೊಟ್ಟಿದ್ದಾರೆ, ಹೀಗೆ ಬರುತ್ತೆ ಇದು. ಪ್ರೊಡ್ಯೂಸಸ್, ಉತ್ಪಾದಿಸುತ್ತದೆ. ಏನನ್ನ? ಎಲೆಕ್ಟ್ರಿಕಲ್ ಎನರ್ಜಿ. ತಗೊಳ್ಳಿ, ವಿದ್ಯುತ್ ಶಕ್ತಿ ಅಂತ ಬರುತ್ತೆ. ಕ್ಲಿಯರ್? ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ, ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ವಾಕ್ಯವನ್ನು ರಚನೆ ಮಾಡೋಣ. ಬೈ ಯುಟಿಲೈಸಿಂಗ್ ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ವಾಟರ್, ಗುರುತ್ವಾಕರ್ಷಣೆ, ನೀರಿನ ಗುರುತ್ವಾಕರ್ಷಣೆ ಇದನ್ನು ಬಳಸ್ಕೊಂಡು, ಡ್ಯಾಮ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಟು ಕ್ರಿಯೇಟ್ ರಿಸರ್ವಾಯರ್ಸ್. ಜಲಾಶಯಗಳನ್ನು ರಚಿಸೋದಕ್ಕೆ ಡ್ಯಾಮ್ಸ್ ಆರ್ ಕನ್ಸ್ಟ್ರಕ್ಟೆಡ್, ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಲಾಗಿದೆ. ಆ್ಯಂಡ್ ದ ಕಂಟ್ರೋಲ್ಡ್ ರಿಲೀಸ್ ಆಫ್ ವಾಟರ್ ಥ್ರೂ ಟರ್ಬೈನ್ಸ್, ಟರ್ಬೈನ್ಗಳ ಮೂಲಕ ನೀರಿನ ನಿಯಂತ್ರಣದ ಒಂದು ಬಿಡುಗಡೆಯಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತೆ. ಮೂರು ವಿಷಯಗಳಿದೆ. ಮೊದಲನೇದು ಗುರುತ್ವಾಕರ್ಷಣೆ ಅಂತಿಲ್ಲೇನೋ ನೋಡಿದ್ವಲ್ಲ ಅದು, ಅದಾದಮೇಲೆ ಅಣೆಕಟ್ಟುಗಳನ್ನು ಕಟ್ಟೋದು, ಜಲಾಶಯವನ್ನು ರಚಿಸೋದು ಅಂತೇನೋ ಇದೆ ಅದು, ಅದಾದಮೇಲೆ ನೀರನ್ನು ನಿಯಂತ್ರಣದಲ್ಲಿಟ್ಕೊಂಡು ರಿಲೀಸ್ ಮಾಡೋದ್ರಿಂದ ಸಮಥಿಂಗ್ ಈಸ್ ಹ್ಯಾಪನಿಂಗ್, ಅದ್ರ ಬಗ್ಗೆ ಹೇಳಿದ್ದಾರೆ. ಮೂರು ಭಾಗಗಳಿದೆ, ಬನ್ನಿ ನೋಡೋಣ ಹೇಗಿದನ್ನು ವಿತೌಟ್ ಯೂಸಿಂಗ್ ಎನಿ ಫಾರ್ಮುಲಾ ವಾಕ್ಯವನ್ನು ಡಿವೈಡ್ ಮಾಡಿಕೊಂಡು ಹೇಗೆ ಬರಿತೀವಿ ಅಂತ. ಬೈ ಯುಟಿಲೈಸಿಂಗ್ ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ವಾಟರ್ ಬರಿತಾ ಇದ್ದೀನಿ. ನೀರಿನ ಗುರುತ್ವಾಕರ್ಷಣೆಯ, ನೀರಿನ ಗುರುತ್ವಾಕರ್ಷಣೆಯ ಬಳಕೆಯಿಂದ ನೋಡಿ, ಬೈ ಯುಟಿಲೈಸಿಂಗ್ ಬಳಕೆಯಿಂದ, ಕಾಮ ಇದೆ ನಾನು ತಗೊಂಡಿದ್ದೀನಿ. ಡ್ಯಾಮ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಟು ಕ್ರಿಯೇಟ್ ರಿಸರ್ವಾಯರ್ಸ್ ತಗೊಳ್ಳೋಣ. ಜಲಾಶಯಗಳನ್ನು, ಬಹುವಚನ ಇದೆ ಅಲ್ವಾ, ತಗೊಳ್ತಾ ಇದ್ದೀನಿ. ಜಲಾಶಯಗಳನ್ನು ರಚಿಸಲು, ಜಲಾಶಯಗಳನ್ನು ರಚಿಸಲು ಏನನ್ನ? ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ, ನಿರ್ಮಾಣ ಮಾಡಲಾಗಿದೆ. ಎನಿಥಿಂಗ್ ಇಸ್ ಓಕೆ. ನಿರ್ಮಿಸಲಾಗಿದೆ, ನೆಕ್ಸ್ಟ್ ಏನಿದೆ? ಕಾಮ ಇದೆ, ಅದಾದ್ಮೇಲೆ ಮತ್ತು ಅಂತ ಇದೆ. ದ ಕಂಟ್ರೋಲ್ಡ್ ರಿಲೀಸ್ ಆಫ್ ವಾಟರ್ ಥ್ರೂ ಟರ್ಬೈನ್ಸ್ ಬರೆಯೋಣ. ಟರ್ಬೈನ್ಗಳ ಮೂಲಕ ನೀರಿನ ನಿಯಂತ್ರಕ, ಆಗ್ಲೇ ನಿಯಂತ್ರಣ ಅಂತ ಬರೆದಿದೆ, ಇಲ್ಲಿ ಬಂದಾಗ ನಿಯಂತ್ರಕ ಬಿಡುಗಡೆ ಎರಡು ಜೊತೆಯಲ್ಲಿ ಬರಬೇಕು. ಅದಕ್ಕೋಸ್ಕರ ಕಂಟ್ರೋಲ್ಡ್ ಸಿಂಗಲ್ ಬಂದಾಗ ನಿಯಂತ್ರಣ, ಮತ್ತೊಂದು ಪದದ ಜೊತೆಯಲ್ಲಿ ಬಂದಾಗ ನಿಯಂತ್ರಕ. ಓಕೆ, ಇದೊಂದು ಸ್ವಲ್ಪ ಬದಲಾಯಿಸ್ಕೊಳ್ತಾ ಇದ್ದೀನಿ. ನಿಯಂತ್ರಕ, ಟರ್ಬೈನ್ಗಳ ಮೂಲಕ ನೀರಿನ ನಿಯಂತ್ರಕ ಬಿಡುಗಡೆಯಿಂದ ಏನಾಗ್ತಾ ಇದೆ? ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತದೆ, ಬಿಡುಗಡೆಯಿಂದ ಉತ್ಪಾದಿಸುತ್ತದೆ. ಏನನ್ನ? ವಿದ್ಯುತ್ ಶಕ್ತಿಯನ್ನು. ಫುಲ್ ಸ್ಟಾಪ್. ನೋಡಿ, ವಿತೌಟ್ ಫಾರ್ಮುಲಾ ವಾಕ್ಯವನ್ನು ರಚನೆ ಮಾಡಿ ತೋರಿಸಿದ್ದೀನಿ. ನಾನು ಹೇಳ್ತೀನಲ್ವಾ, ಇಟ್ ಈಸ್ ಅಪ್ ಟು ಯು ಹೌ ಯು ಆರ್ ಲುಕಿಂಗ್ ಅಟ್ ದ ಕ್ವೆಶ್ಚನ್. ಇದರಲ್ಲೇ ನಾನು ಸಬ್ಜೆಕ್ಟ್ ಹುಡುಕ್ತೀನಿ ಅಂದರೆ ಇಟ್ ಈಸ್ ಡಿಫಿಕಲ್ಟ್. ಯಾಕೆ ಇಲ್ಲಿ ಡಿಫಿಕಲ್ಟ್ ಆಗುತ್ತೆ ಅಂತಂದರೆ, ನಾನು ನೀರಿನ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅಣೆಕಟ್ಟು ಬಗ್ಗೆ ಮಾತಾಡ್ತಾ ಇದ್ದೀನಿ, ಜಲಾಶಯ, ಹಾಗೆ ವಿದ್ಯುತ್ ಶಕ್ತಿ, ಎಷ್ಟೊಂದು ನಮಗೆ ನೌನ್ ಇದೆ. ಹಾಗಾದರೆ ಇದರಲ್ಲಿ ಮೇನ್ ಯಾವುದಾಗುತ್ತೆ? ನಮ್ಮ ಸಬ್ಜೆಕ್ಟ್ ಹುಡುಕೋದು ಕಷ್ಟ.
ಆಗ ಏನು ಮಾಡಬೇಕಾಗುತ್ತೆ, ಇಂತಹ ವಾಕ್ಯಗಳು ಬಂದಾಗ ಲೆಂತಿ ಅನ್ನಿಸ್ದಾಗ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡೋದಕ್ಕೆ ನಿಮಗೆ ಸಹಾಯ ಮಾಡುವಂಥದ್ದು ಯಾರು? ಪಂಕ್ಚುವೇಷನ್ಸ್ ಇರುತ್ತೆ, ಈ ಥರದ ಕಂಜಂಕ್ಷನ್ಸ್ ಇರುತ್ತೆ, ಇವರು ನಿಮಗೆ ಸಹಾಯ ಮಾಡ್ತಾರೆ ವಾಕ್ಯವನ್ನು ಡಿವೈಡ್ ಮಾಡೋದಕ್ಕೆ. ದಾಟ್ಸ್ ವಾಟ್ ಐ ಹ್ಯಾವ್ ಡನ್ ಹಿಯರ್. ಅದನ್ನೇ ನಾನು ಇಲ್ಲಿ ಮಾಡಿರುವಂಥದ್ದು. ಮೊದಲನೇ ಭಾಗ, ಎರಡನೇ ಭಾಗ, ಹಾಗೆ ಇದು ಮೂರನೇ ಭಾಗ. ನೋಡಿದ್ರ ಹೀಗೆ ವಾಕ್ಯವನ್ನು ರಚನೆ ಮಾಡಬಹುದು. ಓಕೆ, ಇದು ಎರಡನೇ ವಾಕ್ಯವಾಗಿತ್ತು. ಬನ್ನಿ ಮೂರನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ? ಅದು 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1 ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಎ ಮೂರು ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ನ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡಿಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಸೆಷನ್ನ ಮೂರನೇ ವಾಕ್ಯ, ದಿಸ್ ಪ್ರೋಸೆಸ್, ಈ ಪ್ರಕ್ರಿಯೆ, ಈ ಪ್ರಕ್ರಿಯೆ ಈಸ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ, ಅಂದರೆ ಪರಿಸರ ಸ್ನೇಹಿ ಅಷ್ಟೇ. ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ, ಪರಿಸರ ಸ್ನೇಹಿ ಅಂತ ತಗೊಳ್ಳಿ ಎರಡರಿಂದಲೂ. ಓಕೆ, ಕಾಮ ಎಮಿಟಿಂಗ್ ಮಿನಿಮಲ್, ಎಮಿಟಿಂಗ್ ಅಂತಂದರೆ ಹೊರಗಡೆ ಹಾಕುವಂಥದ್ದು ಅಂತ, ಹಾಗಾಗಿ ತಗೊಳ್ಳೋಣ ಹೊರಸೂಸುವ ಅಂತ. ಮಿನಿಮಲ್ ಕನಿಷ್ಠ, ಮಿನಿಮಲ್ ಕನಿಷ್ಠ. ಗ್ರೀನ್ ಹೌಸ್ ಗ್ಯಾಸಸ್, ಹಸಿರು ಮನೆ ಅನಿಲಗಳು. ಗ್ರೀನ್ ಹೌಸ್ ಗ್ಯಾಸಸ್. ಓಕೆ, ನೆಕ್ಸ್ಟ್ ಏನಿದೆ? ಅನಿಲಗಳು. ಓಕೆ, ನೆಕ್ಸ್ಟ್ ಏನಿದೆ? ಕಂಪೇರ್ ಟು ಫಾಸಿಲ್ ಫ್ಯೂಯಲ್ಸ್, ಕಂಪೇರ್ಡ್ ಹೋಲಿಸಿದರೆ ಟು ಫಾಸಿಲ್ ಫ್ಯೂಯಲ್ಸ್, ಇಂಧನ ಪಳಿಯುಳಿಕೆಗಳು. ಇಂಧನ ಪಳಿಯುಳಿಕೆಗಳು. ಓಕೆ, ಎಸ್. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಏನು ಹೇಳ್ತಾ ಇದ್ದಾರೆ? ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ದೆನ್ ವಿ ಕ್ಯಾನ್ ರೈಟ್. ಆಸ್ ಐ ಕ್ಯಾನ್ ನೋಟಿಸ್ ದೇರ್ ಈಸ್ ಅ ಪಂಕ್ಚುಯೇಷನ್ ಕಾಲ್ಡ್ ಕಾಮಾ. ಐ ಆಮ್ ಡಿವೈಡಿಂಗ್ ದ ಸೆಂಟೆನ್ಸ್, ಇಲ್ಲಿಂದ ಇಲ್ಲಿಯವರೆಗೆ, ಇಲ್ಲಿಂದ ಇಲ್ಲಿಯವರೆಗೆ. ದಿಸ್ ಪ್ರೋಸೆಸ್ ಈಸ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ. ಯಾವ ಪ್ರೋಸೆಸ್? ಹಿಂದಿನ ವಾಕ್ಯದಲ್ಲಿ ನಾವು ನೋಡಿದ್ವಲ್ವಾ, ಎಸ್, ಇದೇ ವಿಷಯದ ಬಗ್ಗೆ ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಲಿಂಕ್ ನಿಮಗೆ ಗೊತ್ತಿರಬೇಕು, ನಿಮಗೆ ನೆನಪಿರಬೇಕು. ಹಿಂದಿನ ವಾಕ್ಯದಲ್ಲಿ ಏನು ನೋಡಿದ್ರಿ, ಇಲ್ಲೇನು ನೋಡ್ತಾ ಇದ್ದೀರಾ? ಲಿಂಕ್ ನೆನಪಿದ್ದಾಗಲಷ್ಟೇ ಬರೆಯೋದಕ್ಕೆ ಸಾಧ್ಯ. ಓಕೆ, ದಿಸ್ ಪ್ರೋಸೆಸ್ ಈಸ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ. ಈ ಪ್ರಕ್ರಿಯೆಯು ಏನಾಗಿದೆ? ಪರಿಸರ ಸ್ನೇಹಿಯಾಗಿದೆ. ಕಮ ಇದೆ, ನಾವು ತಗೊಳ್ಳೋಣ. ಎಮಿಟಿಂಗ್ ಮಿನಿಮಲ್ ಗ್ರೀನ್ ಹೌಸ್ ಗ್ಯಾಸಸ್ ಕಂಪೇರ್ ಟು ಫಾಸಿಲ್ ಫ್ಯೂಯಲ್ಸ್, ಇಂಧನ ಪಳಿಯುಳಿಕೆಗಳಿಗೆ ಹೋಲಿಸಿದರೆ ಹಸಿರುಮನೆ ಅನಿಲಗಳು ಕನಿಷ್ಠ ಹೊರಸೂಸುತ್ತವೆ. ಹೀಗೆ ಬರುತ್ತೆ ವಾಕ್ಯ. ಬರಿತಾ ಇದ್ದೀನಿ, ಒಂದನ್ನು ಮತ್ತೊಂದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ. ದೆರ್ ಈಸ್ ಸಮ್ ಕಂಪ್ಯಾರಿಷನ್ ಈಸ್ ಹ್ಯಾಪನಿಂಗ್, ಹೋಲಿಕೆ ನಡೀತಾ ಇದೆ, ಅದ್ರ ಬಗ್ಗೆ ಹೇಳಿರುವಂಥದ್ದು. ಇಂಧನ ಪಳಿಯುಳಿಕೆಗಳು ಅಥವಾ ಪಳಿಯುಳಿಕೆಗಳಿಗೆ ಏನು ಮಾಡಿದ್ರೆ, ಹೋಲಿಸಿದರೆ ಏನಂತೆ, ಹಸಿರುಮನೆ ಅನಿಲಗಳು ಕನಿಷ್ಠ ಹೊರಸೂಸುತ್ತವೆ. ಓಕೆ, ನೋಡಿ ಇಲ್ಲಿಗೆ ನಾನು ವೊಕ್ಯಾಬ್ಯುಲರಿ ವಿತ್ ಸೆಂಟೆನ್ಸ್ ಫಾರ್ಮೇಷನ್ ಎರಡು ಕೂಡ ಮುಗಿಸಿದ್ದೀನಿ. ಆಗಲೇ ಹೇಳಿದ್ನಲ್ವಾ, ಏನು ಮಾಡಿದೆ, ಇಲ್ಲಿ ಭಾಗ ಮಾಡಿಕೊಂಡೆ. ಇಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಒಂದು ಭಾಗ, ಇದು ಏನು, ಪರಿಸರ ಸ್ನೇಹಿಯಾಗಿದೆ. ಹೆಂಗೆ? ಕಡಿಮೆ ಹೊರಸೂಸೋದ್ರಿಂದ. ಯಾವುದರ ಕಂಪ್ಯಾರಿಷನ್ ನಡೀತಾ ಇದೆ? ಇಂಧನ ಪಳಿಯುಳಿಕೆಗಳನ್ನು ತೊಗೊಂಡು ಬಂದು ಹಸಿರುಮನೆ ಅನಿಲಗಳಿಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ. ಇವರಿಬ್ಬರ ಕಂಪ್ಯಾರಿಷನ್ನಲ್ಲಿ ಹಸಿರುಮನೆ ಅನಿಲಗಳು ಕಡಿಮೆ ಹೊರಸೂಸುತ್ತೆ. ಓಕೆ, ಬನ್ನಿ ನಾಲ್ಕನೇ ವಾಕ್ಯದ ಕಡೆಗೆ ಹೋಗೋಣ. ಸೆಷನ್ನ ಕೊನೆಯ ವಾಕ್ಯ, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾಂಟ್ರಿಬ್ಯೂಟ್ಸ್. ನಮಗೆ ಗೊತ್ತಿದೆ ಹೈಡ್ರೋ ಎಲೆಕ್ಟ್ರಿಕ್ ಜಲವಿದ್ಯುತ್ ಪವರ್ ಶಕ್ತಿ, ಇದು ಕೂಡ ಗೊತ್ತಿದೆ.
ಕಾಂಟ್ರಿಬ್ಯೂಟ್ಸ್ ಅಂದ್ರೇನು? ಕೊಡುಗೆ ಕೊಡೋವಂಥದ್ದು. ಸದ್ಯ ಕೊಡುಗೆ ಅಂತ ಬರೆದಿರ್ತೀನಿ, ಸಿಗ್ನಿಫಿಕ್ಯಾಂಟ್ಲಿ ಟು ಗ್ಲೋಬಲ್ ಎಲೆಕ್ಟ್ರಿಸಿಟಿ ಜನರೇಷನ್. ಸಿಗ್ನಿಫಿಕ್ಯಾಂಟ್ಲಿ ಪ್ರಮುಖವಾಗಿ ಗಮನಾರ್ಹವಾಗಿ, ಎನಿಥಿಂಗ್ ಈಸ್ ಓಕೆ. ಗ್ಲೋಬಲ್ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳಿ. ಜಾಗತಿಕ ಎಲೆಕ್ಟ್ರಿಸಿಟಿ ನಮ್ಗೆ ಗೊತ್ತಿದೆ, ವಿದ್ಯುತ್. ಜನರೇಷನ್ ಅಂತ ಕೊಟ್ಟಿದ್ದಾರೆ, ಅಂದರೆ ಉತ್ಪಾದನೆ ಅಷ್ಟೇ. ಮತ್ತೊಂದು ಜನರೇಷನ್ ಬರುತ್ತೆ, ಪೀಳಿಗೆ. ಇಲ್ಲಿ ಎಲೆಕ್ಟ್ರಿಸಿಟಿಗೂ ಪೀಳಿಗೆಗೂ ಸಂಬಂಧ ಇಲ್ಲ. ಹಾಗಾದರೆ ಇನ್ನೊಂದು ಪದ ಏನು? ಅದೇ ಉತ್ಪಾದನೆ, ಅದನ್ನೇ ಇಲ್ಲಿ ತಗೊಂಡಿದ್ದೀನಿ. ಪ್ರೊವೈಡಿಂಗ್, ಒದಗಿಸುವ ಏನನ್ನ? ಆ ರಿಲಯಬಲ್ ಅಂದರೆ ನಂಬಿಕೆ ಇಡಬಹುದಾಗಿರುವಂಥದ್ದು, ವಿಶ್ವಾಸಾರ್ಹ ಅಂತ ಅರ್ಥ. ಬರೆಯೋಣ, ವಿಶ್ವಾಸಾರ್ಹ. ಓಕೆ. ಆ್ಯಂಡ್ ಮತ್ತು ಕನ್ಸಿಸ್ಟೆಂಟ್ ಅಂದರೆ ಸ್ಥಿರವಾದ. ಸೋರ್ಸ್ ಆಫ್ ಎನರ್ಜಿ, ಶಕ್ತಿಯ ಮೂಲ. ಓಕೆ, ತಗೊಳ್ಳಿ ಮೂಲ, ಇಲ್ಲಿ ತಗೊಳ್ಳಿ ಶಕ್ತಿ. ಎಸ್, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ? ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾಂಟ್ರಿಬ್ಯೂಟ್ಸ್, ಜಲವಿದ್ಯುತ್ ಶಕ್ತಿ ಕೊಡುಗೆ ಕೊಡ್ತಾ ಇದೆ. ಯಾಕಾಗಿ, ಹೇಗೆ? ಪ್ರಮುಖವಾಗಿ ಅಥವಾ ಗಮನಾರ್ಹವಾಗಿ ಟು ಗ್ಲೋಬಲ್ ಎಲೆಕ್ಟ್ರಿಸಿಟಿ ಜನರೇಷನ್, ಜಾಗತಿಕ ವಿದ್ಯುತ್ ಉತ್ಪಾದನೆಗೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಗಮನಾರ್ಹವಾಗಿರುವಂಥ ಕೊಡುಗೆಯನ್ನು ಕೊಡ್ತಾ ಇದೆಯಂತೆ. ಪ್ರೊವೈಡಿಂಗ್ ಅ ರಿಲಯಬಲ್, ಇಲ್ಲಿ ವಿಶ್ವಾಸಾರ್ಹ, ಹಾಗೆ ಸ್ಥಿರವಾದ ಶಕ್ತಿಯ ಮೂಲವನ್ನು ಒದಗಿಸೋ ಮುಖಾಂತರ. ಹೇಗಿಲ್ಲಿ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ ಅನ್ನೋದಕ್ಕೆ ನೋಡಿ, ಕಾಂಟ್ರಿಬ್ಯೂಷನ್ ಏನಾಗ್ತಿರೋದು ಇಲ್ಲಿ, ಇಲ್ಲಿದೆ, ಒದಗಿಸ್ತಾ ಇದೆ. ಏನನ್ನು ಒದಗಿಸ್ತಾ ಇರುವಂಥದ್ದು? ನಂಬಿಕೆ ಇಡಬಹುದಾಗಿರುವಂತಹ, ಕನ್ಸಿಸ್ಟೆಂಟ್ಲಿ ಒಂದೇ ರೀತಿ ಇರುವಂತಹ ಒಂದು ಶಕ್ತಿಯ ಮೂಲ. ಇದನ್ನು ಕೊಡೋ ಮುಖಾಂತರ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಗ್ಲೋಬಲ್ ಎಲೆಕ್ಟ್ರಿಸಿಟಿ ಜನರೇಷನ್ಗೆ ಕೊಡುಗೆಯನ್ನು ಕೊಡ್ತಾ ಇದೆ. ಅದನ್ನು ಇಲ್ಲಿ ಹೇಳಿರೋವಂಥದ್ದು ಹೇಗೆ ಬರಿತೀವಿ, ಬರೆದು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ, ಆ್ಯಸ್ ಯೂಶ್ವಲ್, ಇಲ್ಲಿ ಒಂದು ಕಾಮ ಇರೋ ಕಾರಣ ನಾನಲ್ಲಿ ಭಾಗ ಮಾಡ್ಕೊಳ್ತಾ ಇದ್ದೀನಿ. ಇದು ಮೊದಲನೇ ಭಾಗ ಆ್ಯಂಡ್ ಇದು ಎರಡನೇ ಭಾಗ. ಹೇಗೆ ಬರೆಯೋದು ಬನ್ನಿ ಹೇಳ್ಕೊಡ್ತೀನಿ. ಹೈಡ್ರೋ ಎಲೆಕ್ಟ್ರಿಕ್ ಪವರ್, ಇಲ್ಲಿ ನಾನು ಇದನ್ನು ವಿಷಯವಾಗಿ ತಗೊಳ್ತಾ ಇದ್ದೀನಿ. ಬರೆಯೋಣ, ಜಲವಿದ್ಯುತ್ ಶಕ್ತಿಯು, ಜಲವಿದ್ಯುತ್ ಶಕ್ತಿಯು ಜಾಗತಿಕ ವಿದ್ಯುತ್ ಉತ್ಪಾದನೆಗೆ, ಹಾಂ ಬೆಟರ್ ಬರೆಯೋಣ, ಜಾಗತಿಕ ವಿದ್ಯುತ್ ಉತ್ಪಾದನೆಗೆ ಗಮನಾರ್ಹ ಕೊಡುಗೆಯನ್ನು ಇದನ್ನು ಸ್ವಲ್ಪ ಬದಲಾಯಿಸಿ ಬರೀತೀನಿ ನೋಡಿ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಕೊಡುಗೆಯನ್ನು ವಿಶ್ವಾಸಾರ್ಹ ಮತ್ತು ಸ್ಥಿರವಾದ ಶಕ್ತಿಯ ಮೂಲವನ್ನು ಒದಗಿಸುವ ಮುಖಾಂತರ ಅಥವಾ ಒದಗಿಸುವ ಮೂಲಕ, ಎನಿಥಿಂಗ್ ಇಸ್ ಓಕೆ. ಒದಗಿಸುವ ಮೂಲಕ ಏನು ಮಾಡ್ತಿದೆ? ಕೊಡುಗೆಯನ್ನು ಕೊಡುತ್ತಿದೆ. ಕಾಂಟ್ರಿಬ್ಯೂಟ್ಸ್ ಕೊಡುತ್ತದೆ, ತಿದೆ ಬೇಡ, ಕೊಡುತ್ತದೆ. ಹೀಗೆ ಇಲ್ಲಿ ತಗೊಳ್ಳಿ, ಏನು ಬರ್ದೆ, ಏನು ಡಿಫ್ರೆಂಟ್ ಆಗಿದೆ ಇಲ್ಲಿ ನೋಡಿ. ನಾನು ಆಗಲೇ ಹೇಳಿದ್ನಲ್ವಾ, ಇದು ಮೊದಲನೇ ಭಾಗ. ಗಮನಾರ್ಹವಾದಂತಹ ಕೊಡುಗೆಯನ್ನು ಕೊಟ್ಟಿದೆ. ಹೇಗೆ ಕೊಟ್ಟಿದೆ ಅನ್ನೋಂಥದ್ದು ಬರಿಬೇಕಲ್ವಾ, ಆಮೇಲೆ ಹೇಳ್ಬಹುದು ಎಸ್ ಇದೊಂದು ಕೊಡುಗೆ ಅಂತ. ಅದಕ್ಕೋಸ್ಕರ ಕೊಡುಗೆಯನ್ನು ಯಾವ ರೀತಿಯಲ್ಲಿ ಕೊಟ್ಟಿದೆ? ವಿಶ್ವಾಸಾರ್ಹ ಹಾಗೆ ಸ್ಥಿರವಾದ ಶಕ್ತಿಯ ಮೂಲವನ್ನು ಒದಗಿಸೋ ಮುಖಾಂತರ ಕೊಟ್ಟಿದೆ. ಇದನ್ನು ಬರೆದು ಇದು ಒಂದು ಕೊಡುಗೆ, ಇದನ್ನು ಕೊಡುತ್ತದೆ, ಅದನ್ನು ಇಲ್ಲಿ ಬರೆದಿದ್ದೀನಿ. ಓದಿ, ಜಲವಿದ್ಯುತ್ ಶಕ್ತಿಯು ಜಾಗತಿಕ ವಿದ್ಯುತ್ ಉತ್ಪಾದನೆಗೆ ಗಮನಾರ್ಹ ಕೊಡುಗೆಯನ್ನು, ವಿಶ್ವಾಸಾರ್ಹ ಮತ್ತು ಸ್ಥಿರವಾದ ಶಕ್ತಿಯ ಮೂಲವನ್ನು ಒದಗಿಸುವ ಮೂಲಕ ಕೊಡುತ್ತದೆ. ಹೀಗಿಲ್ಲಿ ತಗೊಂಡಿದ್ದೀನಿ. ಹೀಗೆ ವಾಕ್ಯವನ್ನು ವಿತ್ತೌಟ್ ಯೂಸಿಂಗ್ ಎನಿ ಫಾರ್ಮುಲಾ ನೀವು ಮಾಡಬಹುದು. ಏನು ಮಾಡಿದೆ ನೀವು ಇಷ್ಟು ಒಟ್ಟು ನಾಲ್ಕು ವಾಕ್ಯಗಳಲ್ಲಿ ನೋಡಿದ್ರೆ ಎಲ್ಲವೂ ಕೂಡ ನಾನು ಏನು ಮಾಡಿದ್ದೀನಿ ತೋರಿಸ್ತೀನಿ ನೋಡಿ. ಭಾಗ ಮಾಡಿಕೊಂಡು ವಾಕ್ಯವನ್ನು ರಚನೆ ಮಾಡಿದ್ದೀನಿ. ನೀವು ನೋಡಬಹುದು 1 and 2 ಅಂತ ಬರೆದಿದ್ದೀನಿ. ಇದರ ಅರ್ಥ ಎರಡು ಭಾಗಗಳಿದೆ. ಇಲ್ಲಿ ನೋಡಿ,
1, 2, 3 ಮೂರು ಭಾಗಗಳಿದೆ. ಇಲ್ಲಿಯೂ ಕೂಡ ಬರೆದಿದ್ದೀನಿ ನಾನು, ಆ್ಯಂಡ್ ಇಲ್ಲಿಯೂ ಕೂಡ ಎರಡು ಭಾಗಗಳಲ್ಲಿ ಬರೆದಿದ್ದೀನಿ. ಸೇಮ್ ಕಾನ್ಸೆಪ್ಟ್ ಇಲ್ಲೂ ಕಂಟಿನ್ಯೂ ಆಗಿದೆ. ಇದು ಮೊದಲನೇ ಭಾಗ, ಇದು ಎರಡನೇ ಭಾಗ. ಹೀಗೆ ವಿತೌಟ್ ಯೂಸಿಂಗ್ ಫಾರ್ಮುಲಾ ಆಲ್ಸೋ ಯು ಕ್ಯಾನ್ ಫ್ರೇಮ್ ಅ ಸೆಂಟೆನ್ಸ್. ಲೆಂತಿ ಸೆಂಟೆನ್ಸ್ ಬಂದಾಗ ಹೀಗೆ ಡಿವೈಡ್ ಮಾಡ್ಕೊಳ್ಳಿ, ಲೆಂತಿ ಸೆಂಟೆನ್ಸನ್ನು ಸಿಂಪಲ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ, ವಾಕ್ಯವನ್ನು ರಚನೆ ಮಾಡಿ ಇಷ್ಟೇ. ಓಕೆ, ಈ ರೀತಿಯಲ್ಲಿ ನೀವು ಪ್ರಾಕ್ಟೀಸ್ ಮಾಡಬಹುದಿರುತ್ತೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇಸ್ ಸೆಷನ್. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವೇದಾಂತ್ ಪಾಠಶಾಲೆಯ ಪುಸ್ತಕವನ್ನೇನಾದರೂ ಖರೀದಿ ಮಾಡಬೇಕು, ನಮ್ಮ PSI ಕೋರ್ಸ್ ಒಂದಿದೆ ಅಲ್ವಾ, 402 PSI ಪರೀಕ್ಷೆಗೆ ಕೋರ್ಸನ್ನು ನಡೆಸ್ತಾ ಇದ್ದೀವಿ, ನಿಮ್ಗೆ ಅದ್ರ ಬಗ್ಗೆ ಗೊತ್ತೇ ಇರುತ್ತೆ. ಒಂದು ವೇಳೆ ನೀವು ಕೂಡ ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಹಿಂದಿನ ಸೆಷನ್ಸ್ ನೋಡಿಲ್ಲ ಅಂತಿದ್ದಲ್ಲಿ ಈಗ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೆಷನ್ಸನ್ನು, ಅಲ್ಲಿ ಕ್ಲಿಕ್ ಮಾಡಿ ನಮ್ಮ ಹಿಂದಿನ ಸೆಷನ್ಸನ್ನು ವಾಚ್ ಮಾಡಿ. ಥ್ಯಾಂಕ್ ಯು ಪೀಪಲ್, ಚೆನ್ನಾಗಿ ಓದ್ಕೊಳ್ಳಿ, ಹ್ಯಾಪಿ ಲರ್ನಿಂಗ್.